ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫ್ಯಾಕ್ಟರಿಗಳಲ್ಲಿ ಕೆಲವು ವಸ್ತುಗಳನ್ನು ಕೇವಲ ಬೇಸಿಕ್ ಲೆವೆಲಲ್ಲಿ ಮಾತ್ರ ತಿಳಿದುಕೊಳ್ಳೋಣ. ಬೇಸಿಕ್ ಬಗ್ಗೆ ಗೊತ್ತಾದರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಅಷ್ಟೇ ಅಲ್ಲ, ಫ್ಯಾಕ್ಟರಿಗಳಲ್ಲಿ ಇರುವ ಯಂತ್ರಗಳು ಇವುಗಳನ್ನು ಎಷ್ಟು ವೇಗವಾಗಿ ತಯಾರಿಸುತ್ತೆ ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ನೀವು ಮಾಡೋ ಒಂದೊಂದು ಲೈಕ್ ಮುಂದಿನ ವಿಡಿಯೋಗಳನ್ನು ಇನ್ನೂ ಉತ್ತಮವಾಗಿ ಮಾಡಲು ನಮ್ಮನ್ನು ಪ್ರೇರೇಪಿಸುತ್ತೆ. ಹೌ ಟು ಮೇಕ್ ಪೆನ್ಸಿಲ್ಸ್. ಪೆನ್ಸಿಲ್ ತಯಾರಿಕೆಯಲ್ಲಿ ಮೊದಲು ಲೆಡ್ಸನ್ನು ಅಂದರೆ ಸೀಸವನ್ನು ತಯಾರಿಸಬೇಕು. ಅದಕ್ಕಾಗಿ ಮೊದಲು ಗ್ರಾಫೈಟ್ ಮತ್ತು ಒಂದು ರೀತಿಯಾದಂತಹ ಜೇಡಿ ಮಣ್ಣನ್ನು ಯಂತ್ರಗಳ ಸಹಾಯದಿಂದ ಮಿಕ್ಸ್ ಮಾಡ್ತಾರೆ, ಪೆನ್ಸಿಲ್ ಲೆಡ್ಸನ್ನು ತಯಾರಿಸ್ತಾರೆ. ಹೌ ಟು ಮೇಕ್ ಗ್ಲಾಸ್ ಮಾರ್ಬಲ್ಸ್. ಈ ವಿಡಿಯೋ ನೋಡುತ್ತಿರುವ ತುಂಬ ಜನ ಗೋಳಿ ಆಟ ಆಡೇ ಇರ್ತೀರಾ. ಆದರೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ ಆ ಗೋಳಿಗಳನ್ನು ಹೇಗೆ ತಯಾರಿಸ್ತಾರೆ ಅಂತ? ಬನ್ನಿ, ಈಗ ಅದರ ತಯಾರಿಕೆ ಬಗ್ಗೆ ತಿಳಿದುಕೊಳ್ಳೋಣ. ಈ ಗೋಳಿಗಳ ತಯಾರಿಕೆಗೆ ವೇಸ್ಟ್ ಗ್ಲಾಸನ್ನು ಬಳಸ್ತಾರೆ, ಅಂದರೆ ರೀಸೈಕಲಿಂಗ್ ಗ್ಲಾಸನ್ನು ಬಳಸ್ತಾರೆ. ಎಲ್ಲ ವೇಸ್ಟ್ ಗ್ಲಾಸಸ್ಸನ್ನು ಥರ್ಮಲ್ ಇನ್ಸುಲೇಟೆಡ್ ಚೇಂಬರ್ಗೆ ಹಾಕಿ ಅದನ್ನು ಕರಗಿಸುತ್ತಾರೆ. ನಂತರ ಕರಗಿದ ಗ್ಲಾಸ್ ಲಿಕ್ವಿಡ್ ನೇರವಾಗಿ ಯಂತ್ರಗಳಿಗೆ ಬರುತ್ತೆ. ಆ ಯಂತ್ರಗಳು ಸೆಟ್ ಮಾಡಿದ ಸೈಜ್ಗೆ ಕಟ್ ಮಾಡುತ್ತೆ. ನಂತರ ಕಟ್ಟಾದ ಪೀಸಸ್ಗಳು ರೋಲಿಂಗ್ ಪೈಪ್ಗಳ ಸಹಾಯದಿಂದ ಗೋಳಿ ಶೇಪ್ಗೆ ಬರುತ್ತೆ. ನಂತರ ಅವುಗಳನ್ನು ಕೆಮಿಕಲ್ ಸಹಾಯದಿಂದ ಕೂಲಿಂಗ್ ಮಾಡ್ತಾರೆ. ಈ ರೀತಿ ಕೂಲಿಂಗ್ ಆದ ಗೋಳಿಗಳನ್ನು ಪರೀಕ್ಷೆ ಮಾಡಿ ಪ್ಯಾಕ್ ಮಾಡಿ ಮಾರಾಟ ಮಾಡ್ತಾರೆ. ನಿಮ್ಮಲ್ಲಿ ಯಾರಾದರೂ ಗೋಳಿ ಆಟ ಆಡಿದರೆ ಖಂಡಿತ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೌ ಟು ಮೇಕ್ ಸ್ಟೀಲ್ ಬಾಲ್ಸ್. ಈ ಸ್ಟೀಲ್ ಬಾಲ್ಸ್ ಇಲ್ಲ ಅಂದರೆ ನಮ್ಮ ದಿನನಿತ್ಯದ ಕೆಲವು ಕೆಲಸಗಳು ಆಗೋದೇ ಇಲ್ಲ. ಅದು ಹೇಗೆ ಅಂದರೆ, ನಾವು ಬಳಸುವ ಸೈಕಲ್, ಬೈಕ್, ಕಾರ್, ಬಸ್, ಕೆಲವು ರೀತಿಯಾದಂತಹ ಯಂತ್ರಗಳ ಬೇರಿಂಗ್ನಲ್ಲಿ ಈ ಸ್ಟೀಲ್ ಬಾಲ್ಸ್ ಇರುತ್ತೆ. ಇವು ಇಲ್ಲ ಅಂದರೆ ಸ್ಮೂತ್ ಆಗಿ ಯಾವ ಕೆಲಸನೂ ಆಗೋದಿಲ್ಲ. ಈಗ ಇವುಗಳನ್ನು ಹೇಗೆ ತಯಾರಿಸ್ತಾರೆ ಅಂತ ತಿಳಿದುಕೊಳ್ಳೋಣ. ಮೊದಲು ಮೆಟಲ್ ರಾಡ್ಸನ್ನು ಬೇಕಾದ ಸೈಜ್ಗೆ ಯಂತ್ರಗಳ ಸಹಾಯದಿಂದ ಕಟ್ ಮಾಡ್ತಾರೆ. ಯಾವ ಸೈಜ್ ಸ್ಟೀಲ್ ಬಾಲ್ ಬೇಕೋ ಅದಕ್ಕೆ ಸಂಬಂಧಪಟ್ಟಂಥ ಸೈಜ್ ಇರೋ ಮೆಟಲ್ ರಾಡ್ಸನ್ನು ಬಳಸ್ತಾರೆ. ನಂತರ ಕಟ್ಟಾದ ಮೆಟಲ್ ಪೀಸಸ್ಸನ್ನು ಯಂತ್ರಗಳ ಸಹಾಯದಿಂದ ಹೈಡ್ರಾಲಿಕ್ ಪ್ರೆಸ್ ಮಾಡಿ ರೌಂಡ್ ಶೇಪ್ಗೆ ತರ್ತಾರೆ. ಈ ರೀತಿ ಬಂದ ಬಾಲ್ಸನ್ನು ಮತ್ತೊಂದು ಯಂತ್ರದ ಸಹಾಯದಿಂದ ಫ್ಲ್ಯಾಶಿಂಗ್ ಮಾಡ್ತಾರೆ. ಈ ಫ್ಲ್ಯಾಶಿಂಗ್ನಲ್ಲಿ ಆ ಸ್ಟೀಲ್ ಬಾಲ್ ಮೇಲೆ ಇರುವ ಕೆಲವು ಪೀಸಸ್ ಎಲ್ಲ ಕಟ್ಟಾಗಿ ನುಣುಪಾಗುತ್ತೆ. ಆನಂತರ ಆ ಬಾಲ್ಸನ್ನು ಹೀಟ್ ಮಾಡಿ ಕೆಲವು ರೀತಿಯಾದಂತಹ ಕೆಮಿಕಲ್ಸ್ನಲ್ಲಿ ಮಿಕ್ಸ್ ಮಾಡ್ತಾರೆ. ಆನಂತರ ಆ ಬಾಲ್ಸ್ಗೆ ಸ್ಟೀಲ್ ಪಾಲಿಶಿಂಗ್ ಮಾಡ್ತಾರೆ. ಈ ರೀತಿಯಾಗಿ ಈ ಸ್ಟೀಲ್ ಬಾಲ್ಸ್ ರೆಡಿಯಾಗುತ್ತೆ. ಆದರೆ ದೊಡ್ಡ ದೊಡ್ಡ ಬಾಲ್ಸನ್ನು ತಯಾರಿಸುವಾಗ ಕಟ್ಟಾದ ಮೆಟಲ್ ಪೀಸಸ್ಸನ್ನು ಹೀಟ್ ಮಾಡಿದ ನಂತರವೇ ಯಂತ್ರಗಳ ಸಹಾಯದಿಂದ ಪ್ರೆಸ್ ಮಾಡ್ತಾರೆ. ಅದು ಹೇಗೆ ಅಂತ ಒಂದು ಬಾರಿ ನೀವೇ ನೋಡಿ. ಹೌ ಟು ಮೇಕ್ ಟೆನಿಸ್ ಬಾಲ್. ನಾವು ಸಾಮಾನ್ಯವಾಗಿ ಕ್ರಿಕೆಟ್ ಆಡಲು ಕಾರ್ಕ್ ಬಾಲ್ ಬದಲಾಗಿ ಟೆನಿಸ್ ಬಾಲನ್ನೇ ಹೆಚ್ಚಾಗಿ ಬಳಸ್ತೀವಿ. ಈಗ ಕಾರ್ಕ್ ಬಾಲನ್ನು ಹೇಗೆ ತಯಾರಿಸುತ್ತಾರೆ ಅಂತ ನೋಡೋಣ. ಈ ಕಾರ್ಕ್ ಬಾಲ್ ತಯಾರಿಸಲು ಮೊದಲು ಲೆದರ್ಸನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಈ ಶೇಪ್ನಲ್ಲಿ ಕಟ್ ಮಾಡ್ತಾರೆ. ಕಟ್ ಮಾಡಿದ ಪೀಸಸ್ಸನ್ನು ಥ್ರೆಡ್ ಸಹಾಯದಿಂದ ಸ್ಟಿಚ್ ಮಾಡ್ತಾರೆ. ನಂತರ ಅದನ್ನು ಯಂತ್ರದ ಸಹಾಯದಿಂದ ರೌಂಡ್ ಶೇಪ್ಗೆ ಬರೋ ರೀತಿ ಮಾಡ್ತಾರೆ. ಮತ್ತೆ ಅರ್ಧ ಬಾಲ್ ಶೇಪ್ನಲ್ಲಿರೋ ಅವುಗಳಿಗೆ ಕಲರ್ ಅಪ್ಲೈ ಮಾಡ್ತಾರೆ. ಅದು ಡ್ರೈ ಆದ ಮೇಲೆ ಯಂತ್ರದ ಸಹಾಯದಿಂದ ಅದಕ್ಕೆ ಇರೋ ಎಕ್ಸ್ಟ್ರಾ ಪಾರ್ಟ್ಸನ್ನು ಕಟ್ ಮಾಡ್ತಾರೆ. ನಂತರ ಅವುಗಳಿಗೆ ಮತ್ತೆ ಒಂದು ಬಾರಿ ಸ್ಟಿಚ್ ಹಾಕ್ತಾರೆ. ಕೊನೆಯದಾಗಿ ಅವುಗಳನ್ನು ಒಂದು ಡೈನಲ್ಲಿ ಇಟ್ಟು ಅವುಗಳಿಗೆ ಗಮ್ ಹಾಕಿ ಅದರೊಳಗೆ ಕಾರ್ಕ್ ಬಾಲನ್ನು ಇಟ್ಟು ಅವೆರಡನ್ನು ಬೆರೆಸಿ ಬಾಲನ್ನು ತಯಾರಿಸ್ತಾರೆ. ನಂತರ ಫೈನಲ್ ಸ್ಟಿಚ್ಚನ್ನು ಹಾಕಿ ಮತ್ತೆ ಅವುಗಳಿಗೆ ಹೈಡ್ರಾಲಿಕ್ ಪ್ರೆಸ್ಸನ್ನು ಅಪ್ಲೈ ಮಾಡ್ತಾರೆ. ನಂತರ ಆ ಬಾಲ್ ಕ್ವಾಲಿಟಿಯನ್ನು ಚೆಕ್ ಮಾಡಿ ಅದಕ್ಕೆ ಸೀಲ್ ಹಾಕಿ ಪ್ಯಾಕ್ ಮಾಡ್ತಾರೆ. ಹೌ ಟು ಮೇಕ್ ಮ್ಯಾಚ್ ಸ್ಟಿಕ್ಸ್. ಬೆಂಕಿ ಕಡ್ಡಿಗಳನ್ನು ತಯಾರಿಸಲು ಮೊದಲು ಒಂದು ಮರದ ತುಂಡನ್ನು ಯಂತ್ರಗಳ ಸಹಾಯದಿಂದ ತೆಳುವಾದ ಲೇಯರ್ ಆಗಿ ಕಟ್ ಮಾಡ್ತಾರೆ. ಈ ರೀತಿ ತೆಳುವಾದ ಲೇಯರನ್ನು ಜೋಡಿಸಿ ಯಂತ್ರದ ಸಹಾಯದಿಂದ ಬೆಂಕಿ ಕಡ್ಡಿಗಳ ಶೇಪ್ಗೆ ಕಟ್ ಮಾಡ್ತಾರೆ.
ಆನಂತರ ಒಂದು ಮಿಕ್ಸಿಂಗ್ ಯಂತ್ರದಲ್ಲಿ ಪೊಟಾಷಿಯಂ ಪೌಡರ್ ಮತ್ತು ಕೆಲವು ರೀತಿಯಾದಂತಹ ಕೆಮಿಕಲ್ಸ್ ಮತ್ತು ಕಲರ್ ಅನ್ನು ಮಿಕ್ಸ್ ಮಾಡಿ ಬರ್ನಿಂಗ್ ಲಿಕ್ವಿಡ್ ಅನ್ನು ತಯಾರಿಸುತ್ತಾರೆ. ನಂತರ ಮೊದಲೇ ತಯಾರಿಸಿದ ಬೆಂಕಿ ಕಡ್ಡಿಗಳನ್ನು ಕನ್ವೇಯರ್ ಬೆಲ್ಟ್ ಮುಖಾಂತರ ಕಳಿಸುತ್ತಾ ಹೋಲ್ಸಿರೋ ಪ್ಲೇಟ್ ಒಳಗೆ ಹೋಗೋ ರೀತಿ ಮಾಡ್ತಾರೆ. ನಂತರ ಅವುಗಳನ್ನು ಬೆಂಕಿ ಉರಿಸಲು ಬೇಕಾದ ಲಿಕ್ವಿಡ್ ಒಳಗೆ ಮುಳುಗಿಸಿ ಅವುಗಳನ್ನು ಡ್ರೈ ಆಗೋ ರೀತಿ ಮಾಡ್ತಾರೆ. ಈ ರೀತಿ ಅವು ಡ್ರೈ ಆದ ಮೇಲೆ ಅವು ಪ್ಯಾಕಿಂಗ್ ಮಾಡಲು ಸಿದ್ಧ ಆಗುತ್ತೆ. ಆನಂತರ ಅವುಗಳನ್ನು ಮ್ಯಾಚ್ ಬಾಕ್ಸ್ನಲ್ಲಿ ಹಾಕಿ ಪ್ಯಾಕ್ ಮಾಡ್ತಾರೆ. ಈಗ ನಿಮಗೆ ಈ ಆರು ವಸ್ತುಗಳನ್ನು ಫ್ಯಾಕ್ಟರಿಗಳಲ್ಲಿ ಹೇಗೆ ತಯಾರಿಸುತ್ತಾರೆ ಅಂತ ಗೊತ್ತಾಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಸೆಕೆಂಡ್ ಪಾರ್ಟ್ ಬೇಕು ಅಂದರೆ ಕಾಮೆಂಟ್ ಮಾಡಿ, ಅದೇ ರೀತಿ ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಜೈ ಹಿಂದ್.